ನಮಸ್ಕಾರ ವೀಕ್ಷಕರಿ ಅಪ್ಪಾಜ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ ಎಂ ಜಿ ನರೇಗಾ ಅಕೌಂಟ್ ಮ್ಯಾನೇಜರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಇದ್ದದ್ದು ಜಿಲ್ಲಾ ಮಟ್ಟದ ಹಂತದಲ್ಲಿ ಆಗಬೇಕು ಅಂತ ಈಗಾಗಲೇ ಒಂದು ಪ್ರಕಟಣೆಯನ್ನು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದ್ದದ್ದು ಹೊರಡಿಸಿದೆ ಸೊ ಈ ಒಂದು ಹುದ್ದೆಗಳ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವಿಡಿಯೋಗಳ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಸ್ನೇಹಿತರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಿಮಗೆ ಸಿಗುವಂಥ ಲಾಭಗಳು ಏನಂತಂದರೆ ನಾವು ಬರುವಂಥ ಪ್ರತಿಯೊಂದು ಜಾಬ್ ನೋಟಿಫಿಕೇಷನ್ಗಳ ಅಪ್ಡೇಟನ್ನು ನಿಮಗೆ ನೀಡ್ತಾ ಇದ್ದೀವಿ ಜೊತೆಗೆ ಭಾರತ ಸಂವಿಧಾನದ ಫೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಎಲ್ಲ ಭಾರತ ಸಂವಿಧಾನವನ್ನು ನಿಮಗೆ ಕವರ್ ಮಾಡಿಕೊಡ್ತಾ ಇದ್ದೀವಿ ಯಾವುದೇ ಎಕ್ಸಾಮ್ಗೆ ಹೋದ್ರೂ ಕೂಡ ನೀವು ಕ್ಲಿಕ್ ಆಗ್ಬೋದು ಆ ರೀತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಕೂಡ ನಮ್ಮ ಚಾನಲ್ ವತಿಯಿಂದ ನೀವು ಪಡೆದುಕೊಳ್ಬೋದಾಗಿದೆ ಸ್ನೇಹಿತರೆ ಜೊತೆಗೆ ಎಫ್ ಡಿ ಎಸ್ ಡಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡ ಮತ್ತು ಕರೆಂಟ್ ಅಫೇರ್ಸ್ಗಳ ಬಗೆಗಿನ ವೀಡಿಯೋಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ ಹಾಗೆಯೇ ಮೋಟಿವೇಶ್ನಲ್ ವಿಡಿಯೋಗಳನ್ನು ಕೂಡ ನಮ್ಮ ಅಕಾಡೆಮಿಯ ವತಿಯಿಂದ ಪಡೆದುಕೊಳ್ಳಬಹುದಾಗಿದೆ ಹಾಗಾಗಿ ಈ ಎಲ್ಲ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬೇಕಾದಲ್ಲಿ ಫ್ರೀಯಾಗಿ ನೀವು ಮಾಡಬೇಕಾದಂತಹ ಕೆಲಸ ಅಂತಂದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳನ್ನು ನಾವು ಹಾಕಿದ ತಕ್ಷಣ ಮೊಟ್ಟ ಮೊದಲ ಬಾರಿಗೆ ಅದು ನಿಮಗೆ ಸಿಗತ್ತೆ ಓಕೆ ಸ್ನೇಹಿತರೆ ಇದಲ್ಲದೆ ನೀವು ಅಪಾಸ್ ಅಕಾಡೆಮಿಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲೂ ಕೂಡ ಫಾಲೋ ಮಾಡಬಹುದಾಗಿದೆ ಅಲ್ಲಿನೂ ಕೂಡ ನಾವು ನಿಮಗೆ ಬರುವಂಥ ಜಾಬ್ ಡಿಟೇಲ್ಸ್ಗಳು ಆಮೇಲೆ ಬರುವಂಥ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀವಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿದೆ ಅದರಲ್ಲೂ ಕೂಡ ಜಾಯಿನ್ ಆಗಬಹುದು ಅಲ್ಲಿನೂ ಕೂಡ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ನೀಡ್ತಾ ಇರ್ತೀವಿ ಸೊ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಣ ಈ ಒಂದು ಹುದ್ದೆಗಳಿಗೆ ಬೇಕಾದಂಥ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಮ್ ಕಾಮ್ ಎಂ ಬಿ ಎ ಫೈನಾನ್ಸ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡಿರಬೇಕು ಪಿ ಜಿನ್ ಎಂಕಾಂ ಮತ್ತು ಎಂ ಬಿ ಎ ಫೈನಾನ್ಸ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿರಬೇಕಾಗಿರುತ್ತೆ ಸ್ನೇಹಿತರೆ ಜೊತೆಗೆ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕಾಗಿರುತ್ತೆ ನಂತರ ಇವರ ವೇತನ ಸ್ನೇಹ ಶ್ರೇಣಿಯನ್ನು ನೋಡೋದಾದರೆ ಸ್ನೇಹಿತರೆ ಮಾಸಿಕವಾಗಿ ಮೂವತ್ತು ಸಾವಿರ ರೂಪಾಯಿಗಳ ವೇತನವನ್ನು ಇವರು ಪಡೆದುಕೊಳ್ತಾರೆ ಹಾಗೂ ಪ್ರಯಾಣ ಭತ್ತೆ ಕೂಡ ಇರುತ್ತೆ ಅವರ ಜಾಬ್ಗೆ ಅನುಗುಣವಾದಂತಹ ಪ್ರಯಾಣ ಭತ್ತೆ ಕೂಡ ಈ ಹುದ್ದೆಗಳಿಗೆ ಇರುತ್ತೆ ಹಾಗಾದರೆ ಈ ಹುದ್ದೆಗಳಿಗೆ ಇರತಕ್ಕಂತಹ ನೇಮಕಾತಿ ವಿಧಾನವನ್ನು ನಾವು ನೋಡೋದಾದರೆ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಮಾನವ ಸಂಪನ್ಮೂಲ ಸಂಸ್ಥೆಯ ಮೂಲಕವಾಗಿ ಅರ್ಜಿಗಳನ್ನು ಈ ಒಂದು ಹುದ್ದೆಗಳಿಗೆ ಆಹ್ವಾನ ಮಾಡಲಾಗತ್ತೆ ಬಿಕಾಸ್ ಈ ಒಂದು ಪ್ರಕ್ರಿಯೆ ನಡೆಯುವುದು ಜಿಲ್ಲಾ ಮಟ್ಟದಲ್ಲಿ ನಂತರ ಎರಡನೇದಾಗಿ ನೋಡೋದಾದರೆ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಎನ್ ಐ ಸಿಯಿಂದ ಜಿಲ್ಲಾ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಪಡೆಯಬಹುದಾಗಿದೆ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಸಂದರ್ಶನ ಇರುವುದಿಲ್ಲ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರುವುದಿಲ್ಲ ನಂತರ ಹುದ್ದೆಗೆ ನಿಗದಿಪಡಿಸಿದ ವಿಷಯದ ಸ್ನಾತಕೋತ್ತರ ಪದವಿಗೆ ಐವತ್ತು ಅಂಕಗಳು ಉದಾಹರಣೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಎಪ್ಪತ್ತು ಅಂಕಗಳನ್ನು ಪಡೆದಿದ್ದಲ್ಲಿ ಆ ಅಭ್ಯರ್ಥಿಗೆ ಸೆವೆಂಟಿ ಇಂಟು ಜೀರೋ ಪಾಯಿಂಟ್ ಫೈವ್ ಝೀರೋ ಇಚ್ಕೊಳ್ತು ತರ್ಟಿ ಫೈವ್ ಅದರರ್ಥ ಅರ್ಧ ಡಿಗ್ರಿಯ ಅಂಕಗಳನ್ನು ಇಲ್ಲಿ ನೀಡಲಾಗತ್ತೆ ಅಂತ ಫಾರ್ ಎಕ್ಸಾಂಪಲ್ ನಿಮ್ಮ ಸೆವೆಂಟಿ ಪರ್ಸೆಂಟೇಜ್ ನಿಮ್ಮದ ಪರ್ಸೆಂಟೇಜ್ ಆಗಿತ್ತು ಅಂತಂದರೆ ಥರ್ಟಿ ಫೈವ್ ಮಾರ್ಕ್ಸ್ ಥರ್ಟಿ ಫೈವ್ ಪರ್ಸೆಂಟೇಜನ್ನು ಅಲ್ಲಿ ಕೌಂಟ್ ಮಾಡಲಾಗತ್ತೆ ಸೊ ಈ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ಅದರ ಮೂಲಕವಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇದೆದು ನಡೀತಾ ಇದೆ ಸ್ನೇಹಿತರೆ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಜೊತೆಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ವೇಳೆ ಅಭ್ಯರ್ಥಿಯು ಸಿ ಜಿ ಪಿ ಎ ಕಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಅವರೇಜ್ ರೀತ್ಯ ಅಂಕಗಳನ್ನು ಪಡೆದಿದ್ದಲ್ಲಿ ಉದಾಹರಣೆಗೆ ಹತ್ತು ಅಂಕಗಳಿಗೆ ಒಂಬತ್ತು ಅಂಕಗಳನ್ನು ಪಡೆದಿದ್ದಲ್ಲಿ ಅದನ್ನು ನೈಂಟಿ ಪರ್ಸೆಂಟೇಜ್ ಎಂದು ಪರಿಗಣಿಸಲಾಗುವುದು ಇನ್ ಕೇಸ್ ಇವ ನಿಮ್ಮ ಪಿ ಜಿ ಇದ್ದು ಗ್ರೇಡ್ ಸಿಸ್ಟಮಲ್ಲಿ ಇದ್ದರೆ ನಿಮ್ಮ ಗ್ರೇಡ್ ಯಾವುದು ಬಂದಿರತ್ತೋ ಫಾರ್ ಎಕ್ಸಾಂಪಲ್ ಔಟ್ ಆಫ್ ಟೆನ್ ಗ್ರೇಡ್ ನಿಮಗೆ ಏಯ್ಟ್ ಗ್ರೇಡ್ ಅಥವಾ ನೈನ್ ಗ್ರೇಡ್ ಬಂದಿತ್ತು ಅಂತಂದರೆ ನೈನ್ ಗ್ರೇಡ್ ಮೀನ್ಸ್ ನೈಂಟಿ ಪರ್ಸೆಂಟೇಜ್ ಏಟ್ ಗ್ರೇಡ್ ಮೀನ್ಸ್ ಏಯ್ಟಿ ಪರ್ಸೆಂಟೇಜ್ ಈ ರೀತಿಯಾಗಿ ನಿಮ್ಮ ಗ್ರೇಡನ್ನು ಕೂಡ ಪರ್ಸೆಂಟೇಜಲ್ಲಿ ಲೆಕ್ಕವನ್ನು ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿರೋದು ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ಹುದ್ದೆಗಳ ಮಾಹಿತಿಯನ್ನು ನೀಡಿದ್ದೀವಿ ಸೊ ನೀವು ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ಗೆ ಕೂಡ ಹೋಗಿನೂ ಕೂಡ ಇದನ್ನು ಈ ಎಲ್ಲ ಹುದ್ದೆಗಳ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನು ಕೊಡ್ತೀನಿ ಜೊತೆಗೆ ನಮ್ಮ ಸ್ಕ್ರೀನ್ ಕೂಡ ನಾನು ಕೊಟ್ಟಿರ್ತಕ್ಕಂಥ ಪ್ರಕಟಣೆಯ ಎರಡು ಇಮೇಜ್ ಅನ್ನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಂಡು ನೋಡ್ಬೋದಾಗಿದೆ ಸೊ ಅಲ್ಲಿ ನೋಡಿ ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸ್ರಿ ಯಾರ್ಯಾರು ನೀವು ಈ ಹುದ್ದೆಗಳಿಗೆ ಪಿ ಜಿ ಇನ್ ಎಮ್ ಬಿ ಎ ಮತ್ತು ಪಿ ಜಿ ಇನ್ ಎಮ್ ಬಿ ಎ ಫೈನಾನ್ಸ್ ಮತ್ತು ಪಿ ಜಿ ಇನ್ನು ಎಮ್ ಕಾಮ್ ಯಾರದು ಮುಗಿದಿದ್ದೀನೋ ಅವರೆಲ್ಲರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಮುಂದಿನ ಜಾಬ್ ಒಂದಿಗೆ ನಿಮ್ಮ ಮುಂದೆ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ